ಇವತ್ತಿನ ಸಾವಿರ ಕೋಟಿಯ ಒಡೆಯ ಡಿಬಾಸ್ ದರ್ಶನ್ ಅವತ್ತು ತನ್ನ ತಂದೆ ತೀರಿಕೊಂಡ ಸಂದರ್ಭದಲ್ಲಿ ಎಷ್ಟು ಸಾಲ ಮಾಡಿದ್ದರು ಗೊತ್ತಾ? ಬೇಜಾರಾಗುತ್ತೆ ಕಣ್ರಿ. ಇಂದು ಕನ್ನಡದ ಟಾಪ್ ನಟರಲ್ಲಿ ಒಬ್ಬರಾಗಿರುವ ದರ್ಶನ್ ಯಶಸ್ಸು ಗಳಿಸುವ ಮುನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಸಹಿಸಬೇಕಾಯಿತು. ಅವರ ತಂದೆ ಶ್ರೀನಿವಾಸ್ ತೂಗುದೀಪ್ ಅವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಸಿದ್ಧ ಖಳನಾಯಕರಾಗಿದ್ದರು. ಆದರೆ ಅವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದರು, ಅದು ಅವರನ್ನು ನಟನೆಯಿಂದ ತಡೆಯಿತು. ದರ್ಶನ್ ನಟನೆಯಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದು ನಟನೆ ಕಲಿಯಲು ನೀನಾಸಂಗೆ ಹೋಗುವಂತೆ ತಂದೆಯ ಸಲಹೆಯನ್ನು ಪಡೆದರು. ಅವರು ಅಲ್ಲಿದ್ದಾಗ ಅವರು ಹಣಕಾಸಿನ ತೊಂದರೆಗಳನ್ನು ಎದುರಿಸಿದರು ಮತ್ತು ಅವರು ತೀರಿಕೊಂಡ ನಂತರ ತಮ್ಮ ತಂದೆಯ ಅಂತಿಮ ದರ್ಶನಕ್ಕಾಗಿ ಮೈಸೂರಿಗೆ ಬರಲು ನೀನಾಸಂನಲ್ಲಿ ಅಡುಗೆ ಮಾಡುವ ರತ್ನ ಅವರಿಂದ ಹಣವನ್ನು ಎರವಲು ಪಡೆಯಬೇಕಾಯಿತು. ಆ ಸಮಯದಲ್ಲಿ ಅವನ ಬಳಿ ಸ್ವಂತ ಹಣವಿರಲಿಲ್ಲ. ಈ ಸವಾಲುಗಳ ಹೊರತಾಗಿಯೂ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಅಥವಾ ಡಿ ಬಾಸ್ ಎಂದು ಕರೆಯಲ್ಪಡುವ ಕನ್ನಡದ ಅಗ್ರ ನಟರಾದರು. ಅವರ ಪ್ರಾಮಾಣಿಕತೆ, ವ್ಯಕ್ತಿತ್ವ ಮತ್ತು ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿಯಿಂದ ಅವರ ಅಭಿಮಾನಿಗಳು ಪ್ರೀತಿಸುತ್ತಾರೆ. ದರ್ಶನ್ ಅವರ ತಂದೆ ತೀರಿಕೊಂಡಾಗ ಮಾಡಿದ್ದ ಸಾಲದ ಮೊತ್ತವನ್ನು ಗಮನಿಸಿದರೆ ಅವರ ಯಶಸ್ಸು ಇನ್ನಷ್ಟು ಗಮನಾರ್ಹವಾಗಿದೆ. ಇಂದು ಶ್ರೀಮಂತ ನಟನಾಗಿದ್ದರೂ ಅವರು ತಮ್ಮ ಜೀವನದಲ್ಲಿ ಮೊದಲು ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಯಿತು. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಪರಿಶ್ರಮ ಮತ್ತು ಪರಿಶ್ರಮದ ಶಕ್ತಿಗೆ ದರ್ಶನ್ ಅವರ ಕತೆ ಸಾಕ್ಷಿಯಾಗಿದೆ. ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿಮಾನಿಗಳು ಅವರ ಪ್ರಯಾಣದ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮತ್ತು ಸವಾಲುಗಳನ್ನು ಜಯಿಸುವ ಮತ್ತು ಯಶಸ್ಸನ್ನು ಸಾಧಿಸುವ ಅವರ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ.